ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 9:14. ರೆಕಾರ್ಡೆಡ್ ಡೇಟು 1 August 2024. ಆಗಲೇ ಜುಲೈ ಮುಗಿಸಿ ನೆಕ್ಸ್ಟ್ ಆಗಸ್ಟಿಗೆ ನಾವು ಬರ್ತಾ ಇದ್ದೀವಿ. ಈಗ ನಾವು ಇದುವರೆಗೂ ಮಂತು ಆಗಸ್ಟ್ ಮಾಡಿದ್ವು, ಈಗಷ್ಟು ಮಾಡ್ತಾ ಇದ್ದೀವಿ. ಆಗಸ್ಟು ಈಗಷ್ಟು ಉಳ್ಕೊಳ್ಳೋದು ಮನಸ್ಸಿನಲ್ಲಿ ಯಾವುದೇ ಒಂದು ಇದು ಒಂದು ನಿಮಗೆ ಗೊತ್ತಿರೋರು ಗೊತ್ತೇ ಇರುತ್ತಿದ್ದಲ್ಲ, ಮನೇಲಿ ಒಂದು ತುಪ್ಪ ಕಾಸಿದ್ರೆ ಕೊನೆಯಲ್ಲಿ ಎಷ್ಟೇ ಸೋಸ್ಬಿಟ್ಟು ಕೊನೆಯಲ್ಲಿ ಒಂದಿಷ್ಟು ಗಷ್ಟು ಅಂತ ಉಳಿಯುತ್ತೆ ನಮ್ಮ ಮೈಂಡಲ್ಲೂ ಅಷ್ಟೇ ಯಾವಾಗಲೂ. ಅದಕ್ಕೆ ಸುಮ್ಮನೆ ನಮ್ಮ ಇದೆಲ್ಲ ನಮಗೆ ಉಪನ್ಯಾಸಗಳ ಕೇಳಿ 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 ಅರ್ಥ ಆಗಲಿ ಅಂತ ಇಂಥ ಕೆಲವೆಲ್ಲ ಹೇಳೋರು. ಈ 1 August 2024 ರೆಕಾರ್ಡೆಡ್ ಡೇಟು ಥರ್ಸ್ಡೇ ಗುರುವಾರ. ಮಹಾಸಂಚಿಕೆ ನಂಬರು 3113. ಇದರಲ್ಲಿ ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡು, ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಮೆಂಟಲ್ ಸ್ಟೇಟಸ್, ಮಾನಸಿಕ ಸ್ಥಿತಿ, ಮೆಡಿಟೇಷನ್ ಪ್ರವೇಶ. ಇದಕ್ಕೆ ಈ ವಿಭಾಗದಲ್ಲಿ ಪಾರ್ಟ್ 255. ಒದಗಿ ಬಂದಂಥ ಸಿಗ್ನೇಚರ್ ಟ್ಯೂನು ಶಹನ, ಅಂದರೆ ಸಹನ ಅಂತ ಅಂದ್ಕೋಬೇಕು. ಸಹನ ಅಂದರೆ ಈ ಮೆಡಿಟೇಷನ್ ಮಾಡಬೇಕಾದ್ರೆ ಮನುಷ್ಯನಿಗೆ ಎಷ್ಟು ಸ್ಟೇಜ್ ಇದೆ ನೋಡಿ. ಅಷ್ಟಾಂಗ ಯೋಗದಲ್ಲಿ ಕೊನೆಯ ಸ್ಥಿತಿನೇ ಧ್ಯಾನ ಸಮಾಧಿ, ಧಾರಣ ಧ್ಯಾನ ಸಮಾಧಿ. ಅಲ್ಲಿವರೆಗೂ ಪೇಷನ್ಸ್ ಬೇಕು. ಯಾರೋ ಮಾಡಿದ್ದಾರೆ ಅವ್ರು ಬರೀ ನಾವು ಅನುಭವಿಗಳನ್ನು, ಅವ್ರು ಹಿಂಗೆ ಮಾಡಿದ್ದಾರೆ, ದೊಡ್ಡ ದೊಡ್ಡವರು ನಮ್ಮ ನಮ್ಮ ಧರ್ಮದವರು ಇರ್ತಾರೆ, ಅವ್ರ ರೀತಿ ಆಗಬೇಕು ಅನ್ನೋದೇ ನಮ್ಮ ದಾರಿ ಅಷ್ಟೇ. ನಾವು ಅವ್ರು ಆಗಬೇಕು ಅಂತ ಅನ್ನೋದು ಒಂದು ವಿಶ್ಫುಲ್ ಥಿಂಕಿಂಗ್ ಅಂತ ಕರಿತೀವಿ. ಅದಾಗೋಣ, ಆಗೋದಕ್ಕೆ ಪ್ರಯತ್ನ ಮಾಡೋಣ. ಅವರೆಲ್ಲ ಸಕ್ಸಸ್ ಆಗಿರೋದು ಯಾಕೆ ಅಂದರೆ ಹಿಂದಿನ ಪರಿಶ್ರಮ ಓವರ್ನೈಟ್ ಆಗಿದ್ದಲ್ಲ. ಹಾಗಾದ್ದರಿಂದ ನಾವು ಯಾವಷ್ಟು ಕರ್ಮ ಮಾಡಿದ್ರೇ ಫಲ, ಕರ್ಮ ಫಲಕ್ಕೆ ಆದರೆ ಕರ್ಮ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ತುಂಬ ಕಡಿಮೆ ಕರ್ಮ ಮಾಡೋದು ಫಲಾಪೇಕ್ಷೆ ಜಾಸ್ತಿ ಇರೋದು. ನಾವು ಫಲಾಪೇಕ್ಷೆ ನಿಜವಾಗಲೂ ಫಲಾಪೇಕ್ಷೆ ಏನೂ ಮಾಡದೇ ಇರೋದು ಒಳ್ಳೆಯದು. ಬಟ್ ನಾವು ಹುಳಿ ಉಪಕಾರ ತಿನ್ನೋ ದೇಹಗಳು ಅದನ್ನು ಕೇಳೋದಿಲ್ಲ. ಆ ಮಟ್ಟಕ್ಕೆ ನಾವು ಬರೀ ಕರ್ಮ ಮಾಡ್ಕೊಂಡು ಹೋಗ್ತಿದ್ದ ಪಕ್ಷಕ್ಕೆ ನಾವು ಕೂಡ ದೊಡ್ಡ ದೊಡ್ಡ ಎಲ್ಲ ಧರ್ಮದವ್ರನ್ನ ಹೇಳ್ತೀವಲ್ಲ ಆ ರೀತಿ ದೇವರಾಗ್ಬಿಟ್ಟಿರೋ, ಹಾಗಾಗಲ್ಲ ಕೆಲವೇ ಕೆಲವು. ಆದರೆ ಪರಿಪೂರ್ಣವಾದ ಧ್ಯಾನವು ಮುಂದುವರಿಯುತ್ತಾ ಹೋದರೆ ಉಂಟಾಗುತ್ತದೆ ಸಮಾಧಿ.
ಪರಿಪೂರ್ಣ ಅಂದರೆ ನೋ ಸ್ಟೋನ್ ಅಂಟರ್ನ್. ಯಾವುದೋ ಒಂದು ಈಡಿಟ್ಕೊಂಡು ಅಂತಾರಲ್ಲ, ಇವ್ರನ್ನ ನಾ ಯಾರನ್ನಾರು ಒಬ್ಬನ ಇಷ್ಟಪಡ್ಬೇಕಾದ್ರೆ ಅಥವಾ ಯಾರಿಗಾರು ಒಬ್ಬರು ಮಣೆ ಹಾಕ್ಬೇಕಾದ್ರೆ, ಕೂತ್ ಮಣೆ ದಬ್ಬಾಕ್ ಮಣೆ ಅಂತ ಕೆಲವು ಸತಿ ನಮ್ಮ ಕೆಲಸ ಆಗಬೇಕಾದ್ರೆ ನಾವು ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳಿ ಹೊಗಳಿ ನಮ್ಮ ಮನಸ್ಸಿಗೆ ನಾವೇ ವಂಚನೆ ಮಾಡಿಕೊಂಡು ಅದು ಅದು ಸರಿ ಹೋಗೋದಿಲ್ಲ. ಅದು ನಿಜವಾದ ಭಕ್ತಿನೂ ಅಲ್ಲ, ಶ್ರದ್ಧೆಯೂ ಅಲ್ಲ, ಪ್ರೀತಿನೂ ಅಲ್ಲ, ವಿಶ್ವಾಸನೂ ಇಲ್ಲ. ಇಲ್ಲಿ ಶ್ವಾಸ ಇರೋವರೆಗೂ ಕೂಡ ವಿಶೇಷವಾದ ವಿಶ್ವಾಸ ಯಾರ ಮೇಲೆ ಇರಬೇಕು ಅಂದರೆ ಯಾರನ್ನೂ ಒಪ್ಪಿಸ್ಬೇಕಾಗಿಲ್ಲ ಅಂತರಂಗ ನಮ್ಮ. ಆವಾಗ ಧ್ಯಾನದ ಸ್ಥಿತಿ ಈಗ ನೋಡಿ ಎಷ್ಟು ಲೇಯರ್ಸ್ ಇದೆ. ಈವನ್ ಸ್ಕಿನ್ ಡರ್ಮಟಾಲಜಿಸ್ಟ್ ಹೇಳ್ತಾರೆ ನಮಗೆ 7 ಪದರಗಳಿದೆಯಂತೆ ನಮ್ಮ ಸ್ಕಿನ್ಗೆ. ತಕ್ಷಣ ಡೀಪ್ ವೌಂಡ್ ಆಗ್ಬೇಕಾದ್ರೆ ಕೆಲವು ಸತಿ ಇದು ಬರುತ್ತೆ ಸುಟ್ಟ ಗಾಯಗಳು. 7 ಪದರಗಳು ಹೋಗಿ ಆಮೇಲೆ ಅದು ಮೇನ್ಗೆ ಹೋಗುತ್ತೆ. ಹಾಗೆಯೇ ನಮ್ಮಲ್ಲೂ ಕೂಡ ನೋಡಿ, ಈಗ ನಾನು ಹೇಳಿದ್ರಲ್ಲೆಲ್ಲ ವಿಚಿತ್ರ ಮನಸ್ಸು 7 ಪದರಗಳು. ಆ ಮೆಡಿಟೇಷನ್ ಸ್ಥಿತಿಗೆ ಹೋಗಬೇಕಾದ್ರೆ ಧ್ಯಾನದ ಪರಿಪಕ್ವತೆ ಬರಬೇಕಾದ್ರೆ ಅದನ್ನು ಮುಂದುವರಿಯುತ್ತಾ ಹೋಗಬೇಕು. ಒಂದು ದಿವಸದ ಕತೆ ಅಲ್ಲ. ಆಗ ಸಮಾಧಿ ನಿತ್ಯ ಆಗ್ತಿದೆ ನಿತ್ಯ. ಅವರಿಗೆ ಅದಕ್ಕೆ ಹೇಳಿದ್ರು ನಾವೇನು ಹೇಳ್ತೀವಿ, ಕರಚರಣಕ್ಕೆ ತುಂಬ ಕಾಯಜಂ ಕರ್ಮಜಂಬ ಶ್ರವಣ ನಯನಜಂಬ ಮಾನಸಂ ವಾಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತ ಕ್ಷಮಸ್ವ. ಆಗ ಜಯ 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 ಕರುಣಾಬ್ದೆ ಅಂತ ನಾವು ಯಾವುದೋ ಒಂದು ದೇವ್ರನ್ನ ಅಲ್ಲಿ ಫಿಲಪ್ ದೇವ್ರ ಹ್ಯಾಕ್ಸ್ ಮಾಡ್ಕೋಬೋದು. ಇಲ್ಲದೆ ನಾವು ಮಾಡೋ ಕೆಲಸ ಸರಿಯಿಲ್ಲ, ಮಾತು ಸರಿಯಿಲ್ಲ, ಪ್ರತಿಯೊಂದು ಸರಿ ಇಲ್ಲದೆ ನನಗೆ ಸಮಾಧಿ ಸ್ಥಿತಿ ಅಂತ ಬಂದರೆ ಅದು ಸಮಾಧಿ ಸ್ಥಿತಿ ಆಗೋದಿಲ್ಲ. ಅದಕ್ಕೆ ಬಹಳಷ್ಟು ಜನರಿಗೆ ಸಿಗುವುದಂತಹದಲ್ಲ ಅಂತಾರೆ. ಯಾಕೆ ನಮ್ಮಷ್ಟು ಜನಕ್ಕೆ ಅವು ಯಾಕೆ ನಮಗೆ ಸಿಗ್ತಾ ಇಲ್ಲ, ಇಟಕ್ತಾ ಇಲ್ಲ ಅಂದರೆ ಟ್ರೈ ಅಗೇನ್ ಮಾಡ್ತಾನೇ ಇರಬೇಕು. ಆವಾಗ ನಮ್ಮ ನಮ್ಮನೆ ಸೆಲ್ಫ್ ಕರೆಕ್ಷನ್ ಮಾಡಿ ಎಲ್ಲಿ ನಾನು ಎಲ್ಲಿ ಎಡವ್ತಾ ಇದ್ದೀನಿ ನಮ್ಗೆ ಗೊತ್ತಾಗುತ್ತೆ. ಆದರೆ ಅದಕ್ಕೆ ಮನಸ್ಸನ್ನ ಹಾಕಬೇಕು. ಹಾಕ್ತೇನೆ ಮಾಡ್ತಿರೋದೇ ಸರಿ, ನಂಗೆ ಬರ್ತಿಲ್ಲ ಫಲ ಅಂದರೆ ನೋಡಿ ಪಾಪ. ಈಗ ನಮಗೆ ವೈನಾಡಲ್ಲಿ ನೋಡ್ತಾ ಇದ್ದರೆ ದಿವಸಕ್ಕೆ ಎಷ್ಟು ಚಾವಿನ ಸಂಖ್ಯೆ. ನಾವು ಇಫ್ ಯು ವರ್ ಟು ಬಿ ಇನ್ ದಿಸ್, ನಾವು ಯಾವುದೋ ಒಂದು ಟೂರಿಸ್ಟ್ ಹೋಗಿರ್ತೀವಪ್ಪ ನಾವು ಐ ಮೀನು ಆ ರೀತಿ ಯೋಚನೆ ಮಾಡಬೇಕು ನೋಡಿ ಎಷ್ಟು. ಅಂದರೆ ಇನ್ನೂ ನಮ್ಮ ದೇಶದಲ್ಲಿ ನಂಗೆ ಒಂದು ಖುಷಿ ಆಗ್ತಾ ಇರೋ ಅಂದರೆ ಆಯಿತು ಪಾಪ ಅವ್ರಿಗೆಲ್ಲ ಸಮಾಧಿ ಆಗ್ತಾ ಇದ್ದಾರೆ, ಒಟ್ಟಿಗೆ ನಿನ್ನೆ ದಿವಸ ಒಂದಿಷ್ಟು ಜನ ಸಮಾಧಿ ಮಾಡಿ ಹೆಂಗೆ ಅದಕ್ಕೆ ಫಂಡ್ಸ್ ಬರ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ಹೃದಯಗಳು ಭಾಳ ಎನ್ ಜಿ ಒಗಳು ಮಾಡ್ತಿದ್ದಾರೆ. ಎಲ್ಲ ಸರ್ಕಾರಗಳು ಇರ್ರೆಸ್ಪೆಕ್ಟಿವ್ ಆಫ್ ದರ್ ಪಾರ್ಟಿ ಸ್ಪಿರಿಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂಥರ ಇವೆಂಚುಯಾಲಿಟಿ ಆದರೆ ಹ್ಯುಮ್ಯಾನಿಟಿ, ಇವೆಂಚುಯಾಲಿಟಿಗೆ ಈಸ್ ಈಕ್ವಲ್ ಟು ಹ್ಯುಮ್ಯಾನಿಟಿ, ಮಾನವೀಯತೆ ಇರಲೇಬೇಕಾಗುತ್ತೆ. ಈ ದೃಷ್ಟಿಯಿಂದ ನಾವು ಈ ಧ್ಯಾನದಲ್ಲಿ ಏನಾಗುತ್ತೆ ಅಂತಹ ಪಾಪ ಎಷ್ಟೋ ಸೌಲಭ್ಯಗಳು ಹೋಗಿವೆ. ಅದರಲ್ಲಿ ನಾವೇ ಯಾರು ಆಗಿರ್ಬೋದಾಗಿತ್ತು, ಅಥವಾ ನಮ್ಮವರೇ ಯಾರು ಆಗಿರ್ಬೋದಾಗಿತ್ತು, ಅಥವಾ ನಮ್ಮ ಹಿಂದಿನ ಜನ್ಮದ ಯಾರೋ ಒಬ್ಬರು ಅಲ್ಲಿ ಇರ್ಬೋದಾಗಿತ್ತು. ಇಂಥ ಸೌಲಭ್ಯಗಳಿಗೆ ನಾವು ಇಂತಹ ಸಂದರ್ಭದಲ್ಲಿ ಈ ಆಗಸ್ಟ್ 1 ಯಾವ್ಯಾವ ಸೌಲಭ್ಯಗಳು ಪ್ರಾಣ ಕಳ್ಕೊಂಡಿವೆಯೋ ಆ ಸೌಲಭ್ಯಗಳಿಗೆ ನಾವೆಲ್ಲ ಕೂಡ ಇಡೀ ಯಾಕಂದರೆ ಇದು ಯಾವತ್ತೋ ಇನ್ನು 4-5 ದಿವಸದಲ್ಲಿ ಅಪ್ಲೋಡ್ ಆಗುತ್ತೆ, ಬಟ್ ರೆಕಾರ್ಡೆಡ್ ಇಟ್ 1 ಆಗಸ್ಟ್. ಆದ್ದರಿಂದ ಅಂಥ ಆತ್ಮಗಳಿಗೆ ನಾವು ಶಾಂತಿ ಕೋರೋದು ಬಿಟ್ಟರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದು ಅದರಿಂದ ಅವರೆಲ್ಲ ಮತ್ತೆ ಏನೋ ಒಂದು ಕಾರಣ ಅದು ಅದಿಷ್ಟಾಗಿ ಕೇರಳನ ದೇವಭೂಮಿ ಅಂತ ಕೇಳ್ತೀವಿ, ದೇವರ ನಾಡು ಅಂತ ಕರೆಯೋದು. ಪ್ರಾಬಬಲಿ ಆ ದೇವರ ನಾಡಿಗೆ ಇಂಥ ಒಳ್ಳೆಯ ಸೌಲಭ್ಯಗಳನ್ನು ನಾನು ಪಡ್ಕೋಬೇಕು ಅಂತ ಇದ್ದರೂ ಇರ್ಬೋದು. ಮೀನ್ ದಟ್ ಈಸ್ ವಾಟ್ ವಿ ಕುಡ್ ಇನ್ಫರ್. ಯಾಕೆಂದರೆ ಏನೂ ಗೊತ್ತಿಲ್ಲದೆ ಇರೋದರಿಂದ ಅವ್ರಿಗೆಲ್ಲ ಒಂದು ರೀತಿಯಾದ ಮನೆಯವ್ರಿಗೆ ಪಾಪ ಇರೋರಿಗೆ ಸಿಕ್ಕಾಬಟ್ಟೆ ದುಃಖ ಆಗಿರುತ್ತೆ. ಈಗ ನನಗೇನೆ ನನ್ನ ಮಕ್ಕಳು ನನ್ನ ಹೆಂಡತಿನೋ ಆ ಥರ ಸಿಕ್ಕಾಕೊಂಡ್ರೆ ನನಗೆ ಹೇಗೆ ದುಃಖ ಆಗುತ್ತೋ ಅಷ್ಟೇ ದುಃಖ ಅವ್ರಗಳಿಗೂ ಆಗಿರುತ್ತೆ. ಅದನ್ನು ನಾವು ದುಃಖ ಬರ್ಸೋಕ್ಕಾಗಲ್ಲ. ಇಂಥ ಅವಘಡಗಳು ನಾನು ಹೇಳ್ತಿರ್ತೇನೆ ಸಾವು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಯಾರಿಗೆ ಯಾವಾಗ ಹೇಗೆ ಎಲ್ಲಿ ಯಾವ ರೀತಿ ಯಾವ ಜಾಗದಲ್ಲಿ ಯಾರಿಂದ ಯಾಕೆ ಅನ್ನೋದು ಒಂದು ತಿಳಿದೇ ಇರುವಂಥ ವಿಚಾರಗಳಿಗೆ. ಬಟ್ ಬದುಕಿರುವಾಗಲೇ ನಾವು ಒಂದು ಸಮಾಧಿ ಸ್ಥಿತಿಗೆ ಹೋಗಿದರೆ ಆ ತರಹ ಒಂದು ಸಿಚುಯೇಷನ್ ಬಂದರೆ ನಮಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಒಮ್ಮೆ ಮನುಷ್ಯನು ಸಮಾಧಿಯಲ್ಲಿ ನಿರತನಾದರೆ ಅವನು ಜೀವನ್ಮುಕ್ತನಾಗುತ್ತಾನೆ. ನಾನು ಹಿಂದೆ ಹೇಳಿದ್ದೆಲ್ಲ ನೋಡಿ, ಯಾರು ಜೀವನ್ಮುಕ್ತರು ಅಂತ ಕರಿತೀವಿ ನಾವು, ರಿಯಲೈಸ್ಡ್ ಸೌಲ್ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಜೀವನ್ಮುಕ್ತರಾಗೋರು ಅದೇ ನಾನು ಹೇಳಿದ್ದೆಲ್ಲ ದೊಡ್ಡ ಲಿಸ್ಟ್ ಇದೆ. ರಮಣ ಮಹರ್ಷಿಗಳು ಇಂಥ ಒಂದು ಪರಮಹಂಸರು ಅಲ್ಲ, ಯೇಸು, ಮಹಾವೀರ, ಬುದ್ಧ ಇವರೆಲ್ಲರೂ ಯಾವ ಧರ್ಮದ ಒಂದು ಹಿಂದಲಿ ಇರೋರು ಈಗಿರೋರು ಯಾರನ್ನೇ ನೀವು ಅಲ್ಲಿಗೆ ಯು ಕ್ಯಾನ್ ಪ್ಲೇಸ್ ನಿಮ್ಮ ಗುರುಗಳನ್ನು ಬೇಕಾದ್ರೆ ಬದುಕಿರೋ ಗುರುಗಳನ್ನೇ ನಾವು ಇಂಥವರು ನನಗೆ ಒಂದು ಐಡಿಯಲ್ಲು ಇವರ ಒಂದು ವೈಬ್ರೇಷನ್ ನನಗೆ ಬರ್ತಾ ಇದೆ ಇದರಿಂದ ನಾನು ಬರ್ತಾ ಇದ್ದೀನಿ. ದಟ್ ಈಸ್ ಆಲ್ಸೋ ಎ ಧ್ಯಾನ. ನಮಗೆ ಕಾಣದ ದೇವರು ಅನ್ನೋದು ಒಂದಿದೆ,
ಕಂಡಲ್ಲಿ ಎಲ್ಲಿ ಸೌಲಲ್ಲಿ ನೀವು ನೋಡ್ತೀರೋ ಆ ದೇವರನ್ನು ಕೂಡ ನೀವು ಸ್ಮರಣೆ ಮಾಡ್ಕೋಬೋದು. ಯಾಕಂದರೆ ಈಗ ಮೊನ್ನೆ 3 ದಿವಸದಲ್ಲಿ ಮಕ್ಕಳುಗಳು ಕೇಳಿದರು, ಸರ್ ನಾವು ಯಾವುದಾದ್ರು ನಾವು ಯಾವ ಧರ್ಮದಲ್ಲಿ ಹೊರಟಿರ್ತೀವೋ ಆ ದೇವರನ್ನೇ ಸ್ಮರಿಸ್ಬೇಕು ಅಂತಿದ್ದೆ. ನೋಡಿ, ಇದು ಪ್ರಶ್ನೆನೇ. ನಾವು ಯಾರನ್ನು ಬೇಕಾದ್ರೂ ಮಾಡಿ, ಖಂಡಿತ ಇದನ್ನು ಯಾರಿಗೂ ಹೇಳಬೇಕಾಗಿಲ್ಲ. ಇನ್ನು ಟ್ರಿವಿಲ್ ಇದನ್ನು ಇನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಯಾವುದೋ ಮನೆಯೋ ಹೊಲೆಯೋ ಗದ್ದನೋ ರಿಜಿಸ್ಟರ್ ಹಾಗೆ ಮಾಡಿಸ್ಕೋಬೇಕಲ್ಲ. ನೀವು ಯಾವ ದೇವ್ರನ್ನ ಇಟ್ಕೋತೀವಿ ನಿಮ್ಮ ಮನಸ್ಸಿನೊಳಗೆ ನೀವು ರಿಜಿಸ್ಟರ್ ಮಾಡಿಸಿ ಇಟ್ಕೊಂಬಿಟ್ರೆ ಸಾಕು. ಅದು ಇಂಟ್ಯಾಂಜಿಬಲ್. ಅದು ಯಾರು ಅದನ್ನು ನಚೋರ ಹಾರ್ಯಂ ಯಾರು ಕಲಿಯೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಒಮ್ಮೆ ಮನುಷ್ಯನು ಸಮಾಧಿಯಲ್ಲಿ ನಿರ್ತನಾದರೆ ಅವನು ಜೀವನ್ಮುಕ್ತನಾಗುತ್ತಾನೆ. ನಿಜ ಎಷ್ಟು ಕಷ್ಟ ಆಗುತ್ತೋ ಅದು, ಆದರೆ ಆಗ್ಬಿಟ್ರೆ. ಹಾಗಾದರೆ ನಿಮ್ಗೆ ಆಗ ರೂಢಿ ಇದೆಯಾ ಅಂದರೆ, ಇದು ಆಗ ರೂಢಿ ಇರೋದಿಲ್ಲ. ಅವತ್ತವತ್ತಿಗೆ ನಾವು ಮಾಡಿರ್ತೀವಲ್ಲ, ಅವತ್ತವತ್ತಿನ ಯದ್ರಾತ್ರಾತ್ ಕೊಡುತ್ತೆ ಪಾಪಂ ತದ್ರಾತ್ರಾತ್ ಪ್ರತಿಮುಚ್ಚತೆ. ನಮ್ಮಂಥವ್ರಿಗೆ ಅದೇನೆ ಲೆಸ್ಸರ್ ಮಾಡ್ತಾರೆ. ಸರ್ ನಿನ್ನೆ ಮಾಡಿದ ತಪ್ಪು ನಮ್ಗೆ ತಿರ್ಗಾ ಮಾಡಬಾರ್ದು. ನೆವರ್ ರಿಪೀಟ್, ರಿಪೆಂಟ್, ಯು ವಿಲ್ ಬಿ ರಿಲೀವ್ಡ್ ಆ್ಯಂಡ್ ರಿಫಾರ್ಮ್ಡ್. ಅದೇ ಜೀವನ್ ಮುಕ್ತರು. ಎವರಿ ಡೇ, ಬಟ್ ಅದನ್ನು ಬೇರೆ ರೀತಿ ತಿರುಗಿಸ್ಬೇಕು. ಎಸ್, ವೆನ್ ಯು ನೋ ದಿ ಮಿಸ್ಟೇಕ್, ಈ ಮಿಸ್ಟೇಕ್ ನಾನು ಮುಕ್ತನಾಗಬೇಕಾದ್ರೆ, ಜೀವನ ಮುಕ್ತನಾಗಬೇಕಾದ್ರೆ ಎರಡು ಒಳ್ಳೇದು ಮಾಡಬೇಕು ಅಂತ. ಹಿಂದಿನ ಕಾಲದಲ್ಲಿ ಈಗಲೂ ಇದೆ, ರೂಲ್ ಇದೆ. ಯಾವುದಾದ್ರು ಒಂದು ತೆಂಗಿನ ಮರನ ಈಗ ಕಾರಣಾಂತರಗಳಿಂದ ಪಾಪ ಈಗ ಊರುಗಳಲ್ಲಿ ಆಗಲ್ಲ, ಕಡಿಸಿದ್ರೆ ಕೊನೆ ಪಕ್ಷ 5 ತೆಂಗಿನ ಮರ ನೆಡೆಸೋಕ್ಕೆ ಯಾರಿಗಾದ್ರು ತೋಟದಲ್ಲಿ ಅದಕ್ಕೋಸ್ಕರ ಜಾಗ ಇರೋದು. ಅವ್ರಿಗೆ ದುಡ್ಡು ಕೊಟ್ಟು ಇದು ನಮ್ಮನೇಲಿ 2 ತೆಂಗಿನ ಮರ ತೆಗೆದು ನಮಗೆ ಅದನ್ನ ಹೇಳಿದ್ರು ಅವರು, ಇದೇ ಥರ ಹಿರಿಯರು ಆ ಥರ ಮಾಡಿದ್ದೀವಿ ಅಂದರೆ ಅರ್ಥ ಒಂದನ್ನು ತಪ್ಪು ಮಾಡಿದ್ರೆ ಅಟ್ಲೀಸ್ಟು, ಯಾಕೆಂದರೆ 5 ಯಾಕೆ ಅಂತ ಕೇಳಿದೆ ನಾನು ಅನ್ಸುತ್ತೆ. ಪಂಚಭೂತಗಳ ತೃಪ್ತಿ ಆಗುತ್ತೆ. ಯಾಕೆಂದರೆ ತೆಂಗಿನ ಮರದಲ್ಲಿ ನಾವು ತೆಂಗಿನ ಮರ ಹೇಗಿರುತ್ತೆ, ಹೆಚ್ಚು ಕಡಿಮೆ ಮಿನಿಮಮ್ ಒಂದು 60 ವರ್ಷ 70 ವರ್ಷ ಬದುಕಿರುತ್ತೆ. ಒಂದು ಸೆಕೆಂಡ್, ಒಂದು ಸತಿ ನೀವು ಅದಕ್ಕೆ ಮಾಡಿಬಿಟ್ರೆ ಆಮೇಲೆ ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಬಟ್ ಈ ಕಾಲದಲ್ಲಿ ಯಾಕೆ ಕೆಲವೆಲ್ಲ ಹಂಬ ಕಟ್ಸೋದು ಮತ್ತೊಂದು ಎಲ್ಲ ಮಾಡ್ತಾರೆ ಅಂದರೆ ನೇಚರ್ ಕುಲಗಟ್ಟು ಹೋಗಿದೆ. ಮುಂಚಿನ ಕಾಲದಲ್ಲಿ ಅವರು ಒಬ್ಬ ಹಾಕ್ಬಿಟ್ರೆ ಇಷ್ಟು ವರ್ಷ ಫಲ ಕೊಡ್ತಾಯಿತ್ತು. ಈಗ ನಾವು ಅರ್ಬನೈಸೇಷನ್ ಆಗಿಬಿಟ್ಟು ನಾವು ಆ ಸ್ಥಿತಿಗೆ ಬಂದುಬಿಟ್ಟು ಇದೆ ನಮಗೆ ಮುಂದೆ ಹೀಗಾದರೆ. ಯಾಕೆ ನಂಗೆ ಇದು ಗ್ಯಾಪ್ಗೆ ಬಂತು ಅಂದರೆ, ನೆನ್ನೆ ಕೇರಳದ ನೋಡ್ತಾ ಇದ್ದೆ, ನಮಗೆ ಜಾಸ್ತಿ ಕೊಬ್ಬರಿ ಇದೆಲ್ಲ ಬರೋದು, ಕೊಬ್ಬರಿ ಎಣ್ಣೆ ತೆಂಗಿನ ಅದು ಸಾಮಾನೆಲ್ಲ ಬರ್ತಾ ಇದ್ದಿದ್ದು ಬಿಕಾಸ್ ಅದು ಹಚ್ಚ ಹಸಿರು ನಾಡು. ಎಷ್ಟೋ ಒಂದು ಸ್ಕೂಲ್ ತೋರಿಸಿದ್ರು ಎಷ್ಟು ಹೊಟ್ಟೆ ಉರಿದೋಯ್ತು ಅಂತ ನೋಡ್ತೀರಾ. ಅದು ಒಂದು ಕಾಲದಲ್ಲಿ ಮುಂಚೆ ಹೇಗಿತ್ತು ಪಕ್ಕದಲ್ಲೇ ತೋರಿಸ್ತಾರೆ. ಅಂದರೆ ಒಂದು ಥರಕ್ಕೆ ನಮಗೆ ಇದರಿಂದಲೂ ನಾವು ರಿಯಲೈಸ್ ಮಾಡ್ಕೋಬೇಕು ಇನ್ನು ಹೀಗೇ ಇರೋದಿಲ್ಲ. ಆಮೇಲೆ ಒಬ್ಬರು ತೋರಿಸಿದ್ರು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಭಾರಿ ಶ್ರೀಮಂತರಂತೆ. ಅವ್ರ ಮನೆ ಇದೆಯೋ ನೋಡಿ, ಇಲ್ಲಿ ಎಷ್ಟೋ ಚಿನ್ನ ಎಷ್ಟೋ. ಈಗ ನನಗೆ ನಾಳೆಯಿಂದ ಹೊಟ್ಟೆಗೆ ಏನು ಮಾಡಲಿ ಅಂತ. ಮುಂಚೆ ನಾನು ಗುಜರಾತ್ ಹೇಳ್ತಾ ಇದ್ದೆ, ಒಬ್ಬ ವಜ್ರ ವ್ಯಾಪಾರಿ ಇದು. ಈಗ ಮೊನ್ನೆ ನೋಡಿದಾಗ ಆತ ಒಬ್ಬರೇ ನಿಂತ್ಕೊಂಡು, ಆಮೇಲೆ ಬರೀ ಆಸ್ತಿ ಪಾಸ್ತಿ ಹೋಗಿರೋದಲ್ಲ, ಅದು ಅವನೊಬ್ಬ ಉಳ್ಕೊಂಬಿಟ್ಟು ಹೆಂಡತಿ ಮಕ್ಕಳೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ಎಂಥ ಅನ ಅಂದರೆ, ಇಟ್ಸ್ ನಮಗೆಲ್ಲ ಐ ಓಪನರ್. ನಾವು ಇವತ್ತು ಹೀಗಿದ್ದೀವಿ, ಯಾವ ಗಳಿಗೆ ನಮ್ಮನ್ನು ಎಲ್ಲೋ ಒಂದು ಕಡೆ ವಿಧಿ ಕರ್ಕೊಂಡೋಗುತ್ತೆ. ಅದೇ ವಿಧಿ ಬರಹದ ಬರಹವ ತಪ್ಪಿಸಲು ಹರಹರಿ ಬರಿಂಚಾದ್ದರಿಗೆ ಸಾಧ್ಯವೇ ನಮ್ಮ ಪಾಡೇನು. ಬಟ್ ನಮ್ಮ ಪಾಡು ಹೇಗಿರ್ಬೋದು ಅಂತ ಹೇಳೋದಕ್ಕೆ ಶಹನ ನ ಸಿಗ್ನೇಚರ್ ಟ್ಯೂನ್ ಆಗಲ್ಲ. ತಾಳ್ಮೆಯಿಂದ ಎದುರಿಸ್ಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಯಾವುದಾದ್ರೂ ದೇವರು ಹಾಕ್ಕೊಳ್ಳಿ, ಗೋವಿಂದ ಅಂದರೆ ಕೋಪ ಮಾಡ್ಕೋಬಾರ್ದು ಯಾರು, ಯಾರನ್ನಾದ್ರೂ ಹಾಕ್ಕೊಳ್ಳಿ. ಆದ್ದರಿಂದ ಅವಂಥವರು ಜೀವನ್ಮುಕ್ತರಾಗ್ತಾರೆ. ಕೆಲವರು 1 ಗಂಟೆ ಧ್ಯಾನ ಮಾಡಿದ್ದೇನೆ ಎಂದು ಹೇಳುತ್ತಾರೆ. ಆದರೆ ವಿವೇಕಾನಂದರು ಹೇಳಿರೋದು ನಾನಲ್ಲ, ಆದರೆ ನನಗೆ ಅನುಮಾನ ಅಂದರು. ನೋಡಿ, ಒಬ್ಬ ವ್ಯಕ್ತಿ ಮಾಡಿರಿ ಒಂದು ಜೀವನ್ಮುಕ್ತರಾಗಿರೋ ಅಂದರೆ 1 ಗಂಟೆ ಮಾಡೋಕ್ಕಾಗಲ್ಲ. ರಿಯಲಿ ಹ್ಯೂಮನ್ ನೇಚರು ನಮ್ಮದು ಒಂಥರ ಕಪಿ ಮನಸ್ಸು, ಅದಕ್ಕೆ ವಿಚಿತ್ರ ಮನಸ್ಸು ಅನ್ನೋದು. ಈ ವಿಚಿತ್ರ ಮನಸ್ಸಿಗೆ ಯಾವ್ಯಾವ ರೀತಿ ಮನಸ್ಸಿಗೆ ಏನೇನಾಗುತ್ತೆ ಅನ್ನೋದು, ಸಪೋಸಿಂಗ್ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಮಗೆ ಇದು ಮಾಡಿಟ್ಟರೂ ಕೂಡ ಅರ್ಥ ಆಗೋಲ್ವಂತೆ, ಅದು ಸೋತೋಗುತ್ತೆ. ಯಾಕೆಂದರೆ ಈ ಒಂದು ಗಳಿಗೆ ಮನಸ್ಸು ಎಲ್ಲರದ್ದುವೆ. ನಾವು ಯಾಕೆ ನಾನು ಇದಕ್ಕೆ ಭಾಳ ಅಥಾರಿಟಿಯಾಗಿ ಹೇಳ್ಕೊಂಬಿಡ್ತು ಬರ್ತಾ ಇದ್ದೀನಿ ಅಂದರೆ, ಇನ್ನು ಓದಿದಾಗ ನನಗೆ ನೋ ಲೆಸ್ ದ್ಯಾನ್ ಎ ಪರ್ಸನ್ ದ್ಯಾನ್ ವಿವೇಕಾನಂದರು ಪರಮಹಂಸರ ಆಪ್ತ ಶಿಷ್ಯ, ಅವ್ರಿಗಿಂತ ನಾವು ದೊಡ್ಡವರ ಯೋಚನೆ ಮಾಡಿ. ಹಾಗೆ ಯಾರೇ ಒಬ್ಬರು ನಿಮ್ಮ ಅವರೇ ಹೇಳಬೇಕಾದ್ರೆ, ಕೆಲವರು 1 ಗಂಟೆ ಧ್ಯಾನ ಮಾಡಿದ್ರೆ ಅಂದರೆ ಮನುಷ್ಯನಿಗೆ ಅದರಲ್ಲೂ ಸುಳ್ಳು ಹೇಳ್ತಾರೆ ಅಂತ. ಹೇಯ್, ನನಗೆ ಎಂಥ ಎಷ್ಟೋ ಸಂದರ್ಭದಲ್ಲಿ ಬುಡಂಗಿ ಬಿಡೋರು ತುಂಬ ಜನ ಇರ್ತಾರೆ, ಎಂಥ ಪುಂಗಿದಾಸ ಅಂತ ಕರೀತಾರೆ ಅವ್ರನ್ನ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ದೇಶಕ್ಕೆ ಹೋಗ್ತಾ ಬರ್ತಾರೆ, ಎಲ್ಲೋ ಒಂದು ಕಡೆ ಹೋಗಿ ಸುಳ್ಳು ಸುಳ್ಳು. ಅವ್ರು ಹೋಗಿರೋ ಪರ್ಪಸ್ಸೇ ಬೇರೆ. ಅಯ್ಯೋ ಅವನ ಅದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ, ಮುಂಚೆ ಮಾಡ್ತಿದ್ರು, ಈಗ ಪ್ರತಿ ಇಲ್ಲಪ್ಪ ಎಲ್ಲಿ ನೋಡಿದೆ ಅಂದರೆ ಎಲ್ಲ ಗೊತ್ತಾಗೋಗ್ಬಿಡುತ್ತೆ.
ಆವಾಗ ನಾವು ವಿ ಲೂಸ್ ಅವರ್ ನಮ್ಮ ಕ್ರೆಡಿಬಿಲಿಟಿ ಹೊರಟೋಗುತ್ತೆ. ಆವಾಗ ನಿಮ್ಮ ಆತ್ಮಶುದ್ಧಿ ಇರೋದಿಲ್ಲ, ಅಂತರಂಗ ಶುದ್ಧಿ ಇರೋದಿಲ್ಲ. ಅದಕ್ಕೇ ವಚನಕಾರರು ಹೇಳಿದ್ರು ಅಂತರಂಗ ಶುದ್ಧಿನೂ ಇರಬೇಕು, ಬಹಿರಂಗ ಶುದ್ಧಿನೂ ಇರಬೇಕು. ನಮ್ಮಲ್ಲಿ ಎರಡೂ ಇಲ್ಲದೇ ಇರೋದರಿಂದ ಧ್ಯಾನದ ನೋಡಿ ಇಲ್ಲೂ ಕೂಡ ಕೆಲ ಅವರು ಇಷ್ಟು ಐ ಥಿಂಕ್ ವಿವೇಕಾನಂದರೇ ಆಗಲಿ, ಪುರಂದರದಾಸರೇ ಆಗಲಿ, ಸಂತಶ್ರೇಷ್ಠರುಗಳಾಗಲಿ, ಸೂಫಿಗಳೇ ಆಗಲಿ, ಅಥವಾ ಶಿಶುನಾಥ್ ಶರೀಫ್ರಂಥವರೇ ಆಗಲಿ, ಅವ್ರ ತತ್ವಪದ ಅನುಭವದ ಮೂಸೆಯಿಂದ ಬಂದಿರತಕ್ಕಂಥ ಮಾತುಗಳು ಅದೆಲ್ಲ ಸುಳ್ಳು ಅಷ್ಟಾಗಲ್ಲ. ಬುದ್ಧ ಕೂಡ ಹೇಳಿರೋದಾಗೆ ಈ 40 ಇಯರ್ಸ್ ಅವನಿಗೇನೂ ಆಗಲಿಲ್ಲ. ಆಮೇಲೆ ಕೊನೆಯಲ್ಲಿ ಅವನು ನಂಬ್ತಾನೇ ಇರಲಿಲ್ಲ ಬುದ್ಧನ. ನಾನು ಬುದ್ಧನ ಬಗ್ಗೆ 125 ಅವನು ಮಾಡಿದ್ದೀನಿ. ಎಂಥ ಅನುಯಾಯಿಗಳು ಯಾರೂ ಕೂಡ ಕೊನೆಗೆ ಬಿಟ್ಬಿಟ್ಟು ಹೊರಡ್ತಾರೆ. ಆಮೇಲೆ ಅವನಿಗೆ ಒಂದು ದಿವಸ ಒಂದು ಬುದ್ಧ ಪೌರ್ಣಮಿ ದಿವಸ ರಿಯಲೈಸ್ ಆಯಿತು. ಆವಾಗ ಅವನು ನನಗೆ ಯಾರು ಒಪ್ಪಲೇ ಬಿಡಲಿ, ನಂಗೆ ಬೇಕಿಲ್ಲ ನೋಡಿ, ಒನ್ ಡೇ ಬಂದುಬಿಡುತ್ತೆ ಮನುಷ್ಯನಿಗೆ. ನಾನು ಇನ್ನೊಬ್ಬರನ್ನು ಈ ಹಾಳು ಸಾರಿ ಹಾಳನ್ಬಿಟ್ಟೆ, ಈ ಹಾಳು ಮನಸ್ಸಿದೆಯಲ್ಲ, ಮನುಷ್ಯನ ಮನಸ್ಸು ಮನುಷ್ಯ ಅಲ್ಲ ಕೆಟ್ಟವನು, ಮನಸ್ಸು ಅದನ್ನು ಒಪ್ಪಿಸೋದು ಬಲು ಕಷ್ಟ. ಆಮೇಲೆ ಅದನ್ನು ನಿಲ್ಲಿಸೋದು ಬಲು ಕಷ್ಟ, ಮನವ ನಿಲ್ಲಿಸುವುದು ಬಲು ಕಷ್ಟ, ಮನವ ಒಪ್ಪಿಸುವುದು ಕಷ್ಟ. ಮನಸ್ಸನ್ನು ಒಳಗಡೆ ಮನಸ್ಸಿಗೆ ಮನಗೆವೇ ಸಾಕ್ಷಿ ಎಂಬುದು ಮಾತ್ರ ನಿಶ್ಚಯ. ಅದೇ ಈ ಒಂದು ಪರಿಪಕ್ವತೆ ಅಥವಾ ಜೀವನ್ಮುಕ್ತರಾಗೋದು. ಈ ಜೀವನ್ಮುಕ್ತರ ಸ್ಥಿತಿ ಹೇಗಿರುತ್ತೆ ಅನ್ನೋದೊಂದು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮುಂದಿನ ಸಹನಾ ಹಿಂದೆ ಹಿಡಿದು ನೋಡೋಣ.